ಹಲೋ ಗೈಸ್, ನಾವು ಡಿಸೈನ್ ಮಾಡಬೇಕಾದ್ರೆ ಎಡಿಟಿಂಗ್ ಮಾಡಬೇಕಾದ್ರೆ ನಮಗೆ ಯಾವುದೆಲ್ಲ ವೆಬ್ಸೈಟ್ಗಳು ಗೊತ್ತಿರಬೇಕು, ಏನೆಲ್ಲ ತಿಳಿದಿರಬೇಕು ಎಂಬುದರ ಕುರಿತು ಒಂದು ಸಾಮಾನ್ಯ ಮಾಹಿತಿಯನ್ನು ಇವತ್ತು ಹೇಳ್ತಾ ಇದ್ದೇನೆ. ಒಂದು ಡಿಸೈನ್ ಮಾಡುವಾಗ ಪಿಕ್ಸೆಲ್ ಲ್ಯಾಬ್ ಅಥವಾ ಫೋಟೋಶಾಪ್ ಡಿಸೈನ್ ಮಾಡುವಾಗ ನಮಗೆ ಬೇಕಾದಂತಹ ಹಲವಾರು ಫೋಟೋಸ್ ಬೇಕಾಗ್ತದೆ, PNGs ಬೇಕಾಗ್ತದೆ, ವಿಡಿಯೋಸ್ ಬೇಕಾಗ್ತದೆ. ಫೋಟೋಶಾಪ್ ಪಿಕ್ಸೆಲ್ ಲ್ಯಾಬ್ ಹೇಳುವಾಗ ಅದು ಡಿಸೈನ್ ಮಾಡಲಿಕ್ಕೆ ಒಂದು ಮೆಟೀರಿಯಲ್ ಮಾತ್ರ, ಅದರಲ್ಲಿ ಬೇಕಾದಂತಹ ಸೋರ್ಸ್ಗಳೇನೂ ಇರುವುದಿಲ್ಲ. ಸೋರ್ಸ್ಗಳನ್ನು ಯೂಸ್ ಮಾಡಿಕೊಂಡು ಹೇಗೆ ಯೂಸ್ ಮಾಡೋದು ಅಂತ ಮಾತ್ರ ಅದರಲ್ಲಿ ಇರುವುದು. ಅದರಲ್ಲಿ ನಮಗೆ ಬೇಕಾದ ಪಿಕ್ಚರ್ಸನ್ನು ಆ್ಯಡ್ ಮಾಡ್ಬೋದು, ಅದನ್ನು ಶೇಪ್ ಮಾಡ್ಬೋದು, ಅಥವಾ ವೀಡಿಯೋಸನ್ನು ಆ್ಯಡ್ ಮಾಡ್ಬೋದು, ಅದನ್ನು ಬೇಕಾದ ಹಾಗೆ ಅಡ್ಜಸ್ಟ್ ಮಾಡ್ಬೋದು. ಅದರಲ್ಲಿ ವೀಡಿಯೋಸು ಫೋಟೋಸನ್ನು ಪಿಕ್ಸೆಲ್ ಲ್ಯಾಬ್ನಲ್ಲಿ ಫೋಟೋಶಾಪ್ನಲ್ಲಿ ಇರಲ್ಲ, ನಾವು ಅದನ್ನು ಬೇರೆ ಬೇರೆ ಕಡೆಯಿಂದ ಡೌನ್ಲೋಡ್ ಮಾಡಿ ಇಟ್ಕೋಬೇಕು. ಅದು ಎಲ್ಲೆಲ್ಲ ಸಿಗುತ್ತೆ ಎಂಬುದರ ಕುರಿತು ನಾವು ಇವತ್ತು ತಿಳಿಯೋಣ. ಕಳೆದ ವೀಡಿಯೋದಲ್ಲಿ ಒಂದೇ ಕ್ಲಿಕ್ನಲ್ಲಿ ಯಾವುದೇ ಸಾಫ್ಟ್ವೇರ್ ಸಹಾಯ ಇಲ್ಲದೆ ಪರ್ಫೆಕ್ಟ್ ಬ್ಯಾಕ್ಗ್ರೌಂಡ್ ರಿಮೂವ್ ಹೇಗೆ ಮಾಡುವುದು ಅಂತ ಹೇಳಿದ್ದೆ. ಅದೇ ರೀತಿ PSD ಫೈಲ್ ಯೂಸ್ ಮಾಡುವ ಹಾಗೆ ಬೇರೆಯವರು ಮಾಡಿದ ಡಿಸೈನ್ಗಳನ್ನು ನಾವು ಹೇಗೆ ಲ್ಯಾಬ್ನಲ್ಲಿ ಹೇಗೆ ಯೂಸ್ ಮಾಡೋದು ALP ಫೈಲ್ ಮುಖಾಂತರ, ಅದನ್ನು ಕೂಡ ಹೇಳಿದ್ದೆ. ನೋಡಿದವರು ಚೆಕ್ ಮಾಡಿ ನಾನು ಮೇಲೆ ಕೊಟ್ಟಿರ್ತೇನೆ ಐ ಬಟನ್ನಲ್ಲಿ. ಮೊದಲನೇದಾಗಿ ನಾವು ಕ್ರೋಮ್ ಬ್ರೌಸರ್ಗೆ ಹೋಗಿ ಪಿಕ್ಸಾಬೆ ಎಂಬ ಟೈಪ್ ಮಾಡಬೇಕು. ನಾವು ಪಿಕ್ಸಾಬೆ ಅಂತ ಟೈಪ್ ಮಾಡಿ ಅದರ ಕೆಳಗೆ ಹೋದರೆ ಬೇಕಾದಷ್ಟು ಬೇರೆ ಬೇರೆ ಟೈಪ್ಸ್ ಆಫ್ ಪಿಕ್ಚರ್ಸ್, ನಮಗೆ ಯಾವ ಟೈಪ್ ಪಿಕ್ಚರ್ ಬೇಕೋ ಅಂತಹ ಪಿಕ್ಚರ್ಸ್ಗಳು ಇದರಲ್ಲಿ ಬೇಕಾದ ಟೈಪ್ ಮಾಡಿ ಕೊಟ್ಟರೆ ಸಾಕು. ಬೇರೆ ಬೇರೆ ಟೈಪ್ ಇದ್ದು ಒಳ್ಳೆ ಕ್ಲಾರಿಟಿಯಲ್ಲಿ ನೋಡಿ, JPEG 4 MB ತನಕ ಬೇಕಾದರೆ, ಕಡಿಮೆ ಕ್ಲಾರಿಟಿ ಬೇಕಾದ್ರೆ ಡೌನ್ಲೋಡ್ ಮಾಡ್ಬೋದು. ಹೆಚ್ಚಿನ ಕ್ಲಾರಿಟಿ ಬೇಕಷ್ಟು ಕ್ಲಾರಿಟಿ ನೋಡಿ, ತುಂಬ ಕ್ಲಾರಿಟಿ ಇದೆ. ಎಷ್ಟು ಬೇಕಾದರೆ ಕ್ಲಾರಿಟಿ ಇದೆ, ಒಳ್ಳೆ ಒಳ್ಳೆ ಕ್ಲಾರಿಟಿ ಪಿಕ್ಚರ್ಸ್ಗಳನ್ನು ನಾವು ಇದರಲ್ಲಿ ಡೌನ್ಲೋಡ್ ಮಾಡ್ಬೋದು. ಬೇರೆ ಟೈಪ್ ವಿಡಿಯೋ ಬೇರೆ ಫೋಟೋಸ್ನ ನೋಡ್ತೀವಿ ನೋಡಿ. ನಾವಿಲ್ಲಿ ಕ್ಯಾಟಗರಿ ಇದೆ ನೋಡಿ, ಬೇರೆ ಬೇರೆ ಕ್ಯಾಟಗರಿ ಇದೆ. ಯಾವುದೇ ಬೇಕಾದ ಅನಿಮಲ್ಸ್, ಎಜುಕೇಷನ್, ಮ್ಯೂಸಿಕ್, ಪೀಪಲ್ಸ್, ಮನುಷ್ಯ ಪೀಪಲ್ಸ್ನ ಒಂದು ಸೆಲೆಕ್ಟ್ ಮಾಡಿ ಬೇರೆ ಬೇರೆ ಪೀಪಲ್ಸ್ ಪಿಕ್ಚರ್ಸ್ ಬರ್ತದೆ. ಇನ್ನು ಬೇರೆ ಬೇರೆ ಕ್ಯಾಟಗರಿ ಸೆಲೆಕ್ಟ್ ಮಾಡಿ ಮತ್ತು ಹೊರಿಜಾಂಟಲ್ ಮಾಡ್ಬೋದು, ವರ್ಟಿಕಲ್ ಮಾಡ್ಬೋದು. ನೋಡಿದ್ದು ಹೊರಿಜಾಂಟಲ್ ಸೈಜಲ್ಲಿದೆ, ಇನ್ನು ವರ್ಟಿಕಲ್ ಸೈಜ್ ಮಾಡ್ತೀನಿ ನೋಡಿ. ವರ್ಟಿಕಲ್ ಸೈಜಲ್ಲಿ ಬೇರೆ ಬೇರೆ ಪಿಕ್ಚರ್ಸ್ನಲ್ಲಿ ನೋಡ್ಬೋದು, ಯಾವ ಸೈಜ್ ಬೇಕಾದ್ರೂ ಚೂಸ್ ಮಾಡ್ಬೋದು. ಇನ್ನು ನೋಡಿ, ಬೇರೆ ಬೇರೆ ಅನಿಮಲ್ಸ್ನ ನೋಡ್ತೇನೆ ನೋಡಿ, ಅನಿಮಲ್ಸ್ ಬೇರೆ ಬೇರೆ ಅನಿಮಲ್ಸ್ ಇದೆಲ್ಲ ಫ್ರೀಯಾಗಿ ಯೂಸ್ ಮಾಡ್ಬೋದು. ಒಳ್ಳೆ ಕ್ಲಾರಿಟಿ ಇದೆ, ಒಳ್ಳೆ ಏನು ಲಾಸ್ ಇಲ್ಲ, ಕ್ಲಿಯರ್ ಏನು ಪ್ರಾಬ್ಲಮ್ ಇಲ್ಲ, ಕಾಪಿರೈಟ್ ಇಶ್ಯೂ ಏನೋ ಬರೋದ್ರೆ ಅದು ಫ್ರೀಯಾಗಿ ನಮಗೆ ಸಿಗ್ತಾ ಇರೋದು. ನಮಗೆ ಬೇಕಾದರೆ ವೀಡಿಯೋಸನ್ನು ಡೌನ್ಲೋಡ್ ಮಾಡ್ಬೋದು. ಇಲ್ಲಿ ವೀಡಿಯೋಸ್ ಕೊಟ್ಟರೆ ಬೇರೆ ಬೇರೆ ಟೈಪ್ಸ್ ಆಫ್ ವೀಡಿಯೋಸ್, ಒಳ್ಳೆ ಕ್ಲಾರಿಟಿ ಇದೆ, HD ಇದೆ, ಲೋ ಕ್ವಾಲಿಟಿ ಅಲ್ಲ, ತುಂಬ ಕ್ಲಾರಿಟಿ ಇರುವಂತಹ ವೀಡಿಯೋಸ್ಗಳು ಕೂಡ ನಮಗೆ ಇದರಲ್ಲಿ ಡೌನ್ಲೋಡ್ ಮಾಡ್ಬೋದು. ನೋಡಿ, ನಾನು ಈ ಪ್ಯಾರಾಟನ್ನು ಡೌನ್ಲೋಡ್ ಮಾಡ್ತೀನಿ ನೋಡಿ. ಪ್ಲೇ ಮಾಡ್ಬೋದು, ಅಲ್ಲೇ ಪ್ಲೇ ಮಾಡಿ ನೋಡ್ಬೋದು. ರೆಸೊಲ್ಯೂಷನ್ ನೋಡಿ, 5 MB ಇದೆ. ಅದರ ಕ್ಲಾರಿಟಿ ಸೆಟ್ಟಿಂಗ್ ಮಾಡ್ಬೋದು, 4Kಯಲ್ಲಿದೆ. ಬೇಕಾದರೆ ನಾವು ಡೌನ್ಲೋಡ್ ಮಾಡಿ ಒಳ್ಳೆ ಕ್ಲಿಯರ್ ಆಗಿ ಬರ್ತದೆ ನೋಡಿ. ಅದು ತುಂಬ ಕ್ಲಾರಿಟಿ ಇದೆ, ಎಷ್ಟು ಝೂಮ್ ಮಾಡಿದರೂ ಕೂಡ ಕ್ಲಾರಿಟಿ ಹೋಗಿಲ್ಲ. ತುಂಬ ದೊಡ್ಡದೇನೂ ಇರಲ್ಲ, ತುಂಬ 15 ಸೆಕೆಂಡ್ ಹಾಗೆ 10 ಸೆಕೆಂಡ್ ಹಾಗೆ ನಮಗೆ ಯೂಸ್ ಮಾಡಲಿಕ್ಕೆ ಒಳ್ಳೆ ಈಸಿ ಆಗ್ತದೆ. ಇನ್ನು ಬೇರೆ ವಿಡಿಯೋ ನೋಡ್ತೇನೆ ನೋಡಿ, ಎಂಥ ಟೈಪ್ ಬೇಕಾದ್ರೆ ನಾವು ಟೈಪ್ ಮಾಡಿ ಕೊಡ್ಬೋದು. ಅಲ್ಲಿ ಯಾವ ವಿಡಿಯೋ ಬೇಕಾದರೂ ಕೂಡ ನಮಗೆ ಬ್ಯಾಕ್ಗ್ರೌಂಡ್ ವೀಡಿಯೋಸ್ ನಮಗೆ ಸಿಗ್ತದೆ. ಎಂಥ ವೀಡಿಯೋಸ್ ಬೇಕಾದರೂ ಕೂಡ ನಮಗೆ ಡೌನ್ಲೋಡ್ ಮಾಡ್ಕೋಬೋದು. ಎಷ್ಟೊಂದು ಕ್ಲಾರಿಟಿ ಇದೆ, ಒಂದು ಒಳ್ಳೆ ಒಳ್ಳೆ. ಇನ್ನು ಎರಡನೇ ಸೈಟ್ ಕ್ಲೀನ್ PNG, ಬ್ಯಾಕ್ಗ್ರೌಂಡ್ ಇಲ್ಲದಂತಹ PNG ಇಮೇಜಸ್. ಅದಕ್ಕೆ ಬ್ಯಾಕ್ಗ್ರೌಂಡ್ ಇರೋದಿಲ್ಲ, ಪಿಕ್ಚರ್ಸ್ ಮಾತ್ರ ಇರುತ್ತೆ, ಅಂತಹ ಇಮೇಜಸ್ಗಳಾಗಿವೆ. ಅದಕ್ಕೆ ಕ್ಲೀನ್ PNG ಅಂತ ಕೊಟ್ಟರೆ ಟೈಪ್ ಮಾಡಿದರೆ ಬೇರೆ ಬೇರೆ ಅದರಲ್ಲಿ ಯಾವುದು ಬೇಕು, ವೆಡ್ಡಿಂಗ್ ಆದರೆ ವೆಡ್ಡಿಂಗ್ ನಾವು ಟೈಪ್ ಮಾಡಿ ಕೊಡ್ಬೋದು. ವೆಡ್ಡಿಂಗ್ ಟೈಪ್ ಮಾಡಿ ಕೊಟ್ಟರೆ ವೆಡ್ಡಿಂಗ್ ಇದು ಬೇರೆ ಬೇರೆ ಟೈಪ್ಸ್ ಆಫ್ PNG ಇಮೇಜಸ್ ನಮಗೆ ಅದರಲ್ಲಿ ಸಿಗ್ತದೆ. ಬೇಕಾದ ರೋಸ್ ಬೇಕಾದ ರೋಸ್ ಅಥವಾ ಯಾವ ಟೈಪ್ ಬೇಕಾದರೂ ಕೂಡ HD ಆಗಿ ಒಳ್ಳೆ ಕ್ಲಿಯರ್ ಆಗಿ ಯಾವುದೇ ಎರೇಸ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಒಳ್ಳೆ ಕ್ಲಿಯರ್ ಆಗಿ ಎರೇಸ್ ಮಾಡಿ ಕೊಟ್ಟಿದ್ದಾರೆ ನಮಗೆ. ಬೇರೆ ಬೇರೆ ಟೈಪ್ಸ್ ಇದೆ, ನಾನು ಡೌನ್ಲೋಡ್ ಮಾಡ್ತೀನಿ ನೋಡಿ. ನಾವು ಆ ಫೋಟೋನ ಟಚ್ ಮಾಡಿದರೆ ಸಾಕು, ಅದು ಒಳಗೆ ಡೌನ್ಲೋಡ್ ಬಟ್ನಿಗೆ ಹೋಗ್ತದೆ. ಇಲ್ಲಿ ಡೌನ್ಲೋಡ್ ಹೋದರೆ ಟೈಮ್ ನೋಡ್, ಟೈಪ್ ಮಾಡಿದರೆ 1 ಸೆಕೆಂಡಲ್ಲಿ ಡೌನ್ಲೋಡ್ ಆಗ್ತದೆ. ಸ್ವಲ್ಪ ವೇಯ್ಟ್ ಮಾಡಿದರೆ ಡೌನ್ಲೋಡ್ ಆಗ್ತದೆ ನೋಡಿ. ಒಳ್ಳೆ ಕ್ಲಾರಿಟಿಯಾಗಿ ಒಳ್ಳೆ ಪರ್ಫೆಕ್ಟ್, ರಿಮೂವ್ ಬ್ಯಾಕ್ಗ್ರೌಂಡ್ ಇಲ್ಲದೆ ಪರ್ಫೆಕ್ಟಾಗಿ ಕಾಣ್ತದೆ. ಓಕೆ, ಬೇರೆ ನೋಡುವ ಇನ್ನು ನೋಡಿ. ಈಗ ಎಷ್ಟು ಯಾವುದು ಬೇಕಾದರೂ ಎಂಥ PNG ಬೇಕಾದರೂ ನಾವು ಇದರಲ್ಲಿ ಒಳ್ಳೆ PNGಗಳನ್ನು ಒಳ್ಳೆ ಕ್ಲಾರಿಟಿಯಲ್ಲಿ ಡೌನ್ಲೋಡ್ ಮಾಡ್ಬೋದು. ತುಂಬ ಕ್ಲಾರಿಟಿಯಾಗಿ ಡೌನ್ಲೋಡ್ ಮಾಡ್ಬೋದು. ಮೂರನೇ ವೆಬ್ಸೈಟ್ ಫ್ಲಾಟ್ ಐಕಾನ್ ಅಂತ ಟೈಪ್ ಮಾಡಿದರೆ ಫಸ್ಟ್ಗೆ ಇರ್ತದೆ ಫ್ಲಾಟ್ ಐಕಾನ್. ನಮಗೆ ಐಕಾನ್ಗಳನ್ನು ಈ ವಾಟ್ಸಪ್, ಇನ್ಸ್ಟಾಗ್ರಾಮ್ ಇಂತಹ ಬೇರೆ ಬೇರೆ ಐಕಾನ್ಗಳಿರ್ತವಲ್ಲ, ಅಂತಹ ಸಿಂಬಲ್ಗಳನ್ನು ನಾವು ಬೇರೆ ಬೇರೆ ಡೌನ್ಲೋಡ್ ಮಾಡ್ಬೋದು ನೋಡಿ. ಡೌನ್ಲೋಡ್ ಮಾಡಿ ಫ್ರೀಯಾಗಿ, ಲೈಸೆನ್ಸ್ ಫ್ರೀ, ಬೇರೆ ಬೇರೆ ಕಲರ್ಸನ್ನು ಚೂಸ್ ಮಾಡ್ಬೋದು.
ಬೇರೆ ಬೇರೆ ವಾಟ್ಸಪ್ ಬೇರೆ ಬೇರೆ ಕಲರ್ ನೋಡಿ, ವಾಟ್ಸಪ್ಪಲ್ಲಿ ಬೇರೆ ಬೇರೆ ಕಲರ್ ಇದೆ. ಡೌನ್ಲೋಡ್ ಕೊಟ್ಟರೆ ಡೌನ್ಲೋಡ್ ಆಗ್ತದೆ, ಡೌನ್ಲೋಡ್ ಇಟ್ಟರೆ ಡೌನ್ಲೋಡ್ ಆಗ್ತದೆ. ನೋಡಿ ಓಪನ್ ಡೌನ್ಲೋಡ್ ಆಯಿತು. ಬೇರೆ ವೆಡ್ಡಿಂಗ್ ಇದು ನಾವು ವೆಡ್ಡಿಂಗ್ ಟೈಪ್ ಮಾಡಿದರೆ ವೆಡ್ಡಿಂಗ್ ಇದು ಬರ್ತದೆ, ಅದರಲ್ಲಿ ಕಲರ್ ಚೇಂಜ್ ಮಾಡಿ ಬೇರೆ ಬೇರೆ ಡೌನ್ಲೋಡ್ ಕೊಟ್ಟರೆ ಡೌನ್ಲೋಡ್ ಆಯಿತು. ಓಕೆ, ಇದು ಸಿಂಪಲ್ಲಾಗಿ ಡೌನ್ಲೋಡ್ ಮಾಡ್ಬೋದು ಈಸಿಯಾಗಿ. ನಾವು ಬೇರೆ ಬೇರೆ ಯಾವ ಐಕಾನ್ ಬೇಕಾದರೂ ನಾವು ಸರ್ಚ್ ಮಾಡಿದರೆ ಅದರಲ್ಲಿ ಬರ್ತದೆ. ಇನ್ನು ನಾಲ್ಕನೇ ಸೈಟ್ ಪಿಕ್ಸೆಲ್ಸ್, ವೀಡಿಯೋಸನ್ನು ನಾವು ಡೌನ್ಲೋಡ್ ಮಾಡಲಿಕ್ಕೆ ಯೂಸ್ ಮಾಡುವಂಥ ಒಂದು ಸೈಟ್. ಬೇರೆ ಬೇರೆ ಟೈಪ್ ಎಂತಹ ಬೇಕಾದರೂ ಕೂಡ ವೀಡಿಯೋಸ್ ಒಳ್ಳೆ ಕ್ಲಾರಿಟಿಯಾಗಿ ನಮಗೆ ಸಿಗುವಂಥ ಒಂದು ಸೈಟ್ ಆಗಿದೆ ಪಿಕ್ಸೆಲ್ಸಲ್ಲಿ. ಒಳ್ಳೊಳ್ಳೆ ಬ್ಯಾಕ್ಗ್ರೌಂಡ್ಸ್, ವೆಡ್ಡಿಂಗ್ ಬ್ಯಾಕ್ಗ್ರೌಂಡ್ಸ್ ನೋಡಿ, ಬೇರೆ ಬೇರೆ ಟೈಪ್ಸ್ ಆಫ್ ಬ್ಯಾಕ್ಗ್ರೌಂಡ್ಸ್, ಕಲರ್ಸ್ ಆಫ್ ಬ್ಯಾಕ್ಗ್ರೌಂಡ್ಸ್ ಇದರಲ್ಲಿ ಸಿಗ್ತದೆ. ನಾವು ಡೌನ್ಲೋಡ್ ಕೊಟ್ಟರೆ ಫ್ರೀ ಡೌನ್ಲೋಡ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡ್ಬೋದು, ಏನೇ ಕಾಪಿ ರೇಟ್ ಇಲ್ಲ. ಡೌನ್ಲೋಡ್ ಕೊಟ್ಟರೆ ಡೌನ್ಲೋಡ್ ಆಗ್ತದೆ, ನಾವು ಡೌನ್ಲೋಡ್ ಆಗ್ತದೆ. ಎಷ್ಟು ಸೈಜ್ ಬೇಕಾದ್ರೆ ನಾವು ಚೂಸ್ ಮಾಡ್ಬೋದು. ಇದು ತಾನು ಫುಲ್ಲು 4K ಸೈಜ್ ಚೂಸ್ ಮಾಡಿರೋದ್ರಿಂದ ಇಷ್ಟು MB ಬಂದಿದೆ. ನಮಗೆ ಬೇಕಾದ್ರೆ ಕಡಿಮೆ MB ಚೂಸ್ ಮಾಡ್ಬೋದು, ಕಡಿಮೆ ಕ್ಲಾರಿಟಿ ಚೂಸ್ ಮಾಡ್ಬೋದು, ಎಷ್ಟು ಬೇಕಾದ್ರೆ ನಾವು ಚೂಸ್ ಮಾಡೋದು. ಇನ್ನು ಐದನೇ ಮತ್ತು ಕೊನೆಯ ಸೈಟ್ ವೆಬ್ಸೈಟ್ ಡಾ ಫಾಂಟ್ ಅಂತ, ನಾವು ಫಾಂಟ್ಸ್ಗೆ ಬೇಕಾಗಿ ಯೂಸ್ ಮಾಡುವಂತಹ ಒಂದು ಸೈಟ್ ಆಗಿದೆ. ಇದರಲ್ಲಿ ಬೇಕಾದಷ್ಟು ಫಾಂಟ್ಸ್ ಫ್ರೀಯಾಗಿ ಒಳ್ಳೆ ಒಳ್ಳೆ ಟೈಪ್ಸ್ ಆಫ್ ಫಾಂಟ್ಸ್ ಡೌನ್ಲೋಡ್ ಕೊಟ್ಟರೆ ಈಸಿಯಾಗಿ ಅದು ಝಿಪ್ ಫೈಲ್ ಆಗಿ ಡೌನ್ಲೋಡ್ ಆಗ್ತದೆ. ಅದನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡಿ ನಾವು ಪಿಕ್ಸೆಲ್ಲಾಬ್ಗೆ ನಾವು ಇಂಪೋರ್ಟ್ ಮಾಡ್ಬೋದು. ಬೇರೆ ಬೇರೆ ಟೈಪ್ ಆಫ್ ಅರಬಿಕ್ ಕೊಟ್ಟರೆ ನೋಡಿ, ಅರಬಿಕ್ ಟೈಪ್ ಸೈಜ್ ಬರುವಂಥ ಇಂಗ್ಲೀಷ್, ಅರಬಿಕ್ ಇಂಗ್ಲೀಷ್, ಇದು ಹ್ಯಾಂಡ್ ರೈಟಿಂಗ್ ಮೇಲೆ ಬೇರೆ ಬೇರೆ ಸೈಜನ್ನು ಚೂಸ್ ಮಾಡಿ. ಇಂತಹ ಫಾಂಟ್ ಬೇಕಾದರೆ ಡೌನ್ಲೋಡ್ ಮಾಡ್ಬೋದು. ವಿಡಿಯೋ ವೀಕ್ಷಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಇಷ್ಟವಾದರೆ ನಿಮಗೆ ಸ್ನೇಹಿತರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಕಮೆಂಟ್ಗಳನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಥ್ಯಾಂಕ್ ಯು.